ಅಷ್ಟೇ ಚಿಟ್ಚಾಟ್ ನಿಧಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬೇಳೆಕಾಳುಗಳು ಹಿಟ್ಟು ಮಸಾಲೆ ವಸ್ತು ಹಾಗೆಯೇ ಮಸಾಲೆ ಹುಡಿಗಳು ಡ್ರೈ ಫ್ರೂಟ್ಸ್ಗಳನ್ನು ಹುಳ ಕೀಟ ಬರೆದ ಹಾಗೆ ಬೇಗ ಕೆಡದೇ ಇರುವ ಹಾಗೆ ಹೇಗೆ ಇಟ್ಕೊಳ್ಬಹುದು ಅಂತ ನೋಡೋಣ ಹಾಗೆಯೇ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ಹೊಸ ಹೊಸ ಕಾಂಟೆಂಟ್ಗಳನ್ನು ತೊಗೊಂಡು ಬರ್ತೀನಿ ಕೀಟ ಫಂಗಸ್ಗಳ ತೊಂದರೆ ಬೇಸಿಗೆಯಲ್ಲಿ ಅಷ್ಟೊಂದು ಇರೋದಿಲ್ಲ ಬಟ್ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ನೀರಿನ ಅಂಶ ಜಾಸ್ತಿ ಇದ್ದರೆ ಅಂದರೆ ಮಾಯ್ಶ್ಚರ್ ಜಾಸ್ತಿ ಇದ್ದರೆ ಬೇಗನೆ ಕೀಟ ಬಂದುಬಿಡುತ್ತೆ ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ತೊಂದರೆ ಜಾಸ್ತಿ ಸೊ ನಾನು ಮಳೆಗಾಲ ಹತ್ತಿರ ಬರ್ತಿದ್ದಾಗೇ ಯಾವುದೇ ರಿಸ್ಕ್ ತಗೊಳ್ಳೋದಿಲ್ಲ ಮಳೆಗಾಲಕ್ಕಾಗುವಷ್ಟು ಕ್ವಾಂಟಿಟಿ ತಗೊಂಬಂದು ಅದನ್ನು ಚೆನ್ನಾಗಿ ಒಂದೆರಡು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಏರ್ಟೈಟ್ ಕಂಟೈನರ್ನಲ್ಲಿ ಎತ್ತಿಟ್ಕೊಳ್ತೀನಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋದೆಲ್ಲ ಕಷ್ಟ ಅನ್ನೋರಿಗೆ ಬೇರೆ ಟಿಪ್ಸ್ ಹೇಳ್ಕೊಡ್ತೀನಿ ಕಾಳು ಬೇಳೆ ಮಸಾಲೆ ಐಟಮ್ಗಳೆಲ್ಲ ಹಾಳಾಗೋದಕ್ಕೆ ಕಾರಣವೇ ಮಾಯ್ಶ್ಚರ್ ಜಾಸ್ತಿ ಮಾಯ್ಚರ್ ಇದ್ದಾಗ ಬೇಗನೆ ಕೀಟ ಫಂಗಸ್ ಬಂದ್ಬಿಡುತ್ತೆ ನೀರಿನ ಅಂಶನ ಹೇಗೆ ತೆಗೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ ಬಾಣಲೆನ ಸ್ಟವ್ ಮೇಲೆ ಇಡಿ ಫ್ಲೇಮನ್ನು ಆನ್ ಮಾಡಬೇಡಿ ಯಾವುದೇ ಮಸಾಲ ಐಟಮ್ಸ್ಗಳಾಗಲಿ ಕಾಳು ಬೇಳೆ ಆಗಲಿ ಹಿಟ್ಟಾಗಲಿ ರವೆ ಆಗಲಿ ಅದನ್ನು ಬಾಣ್ಲೆಯಲ್ಲಿ ಹಾಕಿ ಸಣ್ಣ ಊರಿನಲ್ಲಿ ಅದನ್ನು ಬಿಸಿ ಮಾಡ್ಕೋಬೇಕು ಈ ಥರ ಟಚ್ ಮಾಡುವಷ್ಟು ಬಿಸಿ ಆದಮೇಲೆ ಅದನ್ನು ಒಂದು ತಟ್ಟೆ ಮೇಲೆ ಹರಡಿ ಅದು ಆರೋದಕ್ಕೆ ಬಿಡಬೇಕು ನೋಡಿ ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ ಹೇಗೆ ಮಾಯಶ್ಚರ್ ಕಾಣ್ತಾ ಇದೆ ಇದು ಆಗಿರೋದ್ರಿಂದ ನೀರಿನ ಅಂಶ ತಟ್ಟೆಯಲ್ಲಿ ಅಂಟ್ಕೊಳ್ತಾ ಇದೆ ಕೈಯೆಲ್ಲ ಒದ್ದೇ ಥರ ಫೀಲ್ ಆಗ್ತಾಯಿದೆ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ ನೀರಿನ ಅಂಶಗಳೆಲ್ಲ ತಟ್ಟೆಗೆ ಅಂಟ್ಕೊಂಡಿದೆ ನೋಡಿ ನೋಡಿ ಇದು ಕಾಳಿನಲ್ಲಿದ್ದಾಗ ಬೇಗನೆ ಕೆಟ್ಟೋಗುತ್ತೆ ಸೊ ಈ ಮೆಥಡನ್ನು ಫಾಲೋ ಮಾಡಿದರೂ ಕೂಡ ನೀರಿನ ಅಂಶನ ತೆಗಿಬೋದು ಬಿಸಿಲಲ್ಲೇ ಒಣಗಿಸ್ಕೋಬೇಕು ಅಂತೇನಿಲ್ಲ ಬಟ್ ಇದನ್ನು ಹುರಿಬಾರ್ದು ನಾನು ಜಸ್ಟ್ ಬಿಸಿ ಮಾಡೋದಷ್ಟೇ ಹೇಳ್ತಾ ಇದ್ದೀನಿ ಇದನ್ನು ಟಚ್ ಮಾಡ್ಬೋದು ಅಷ್ಟೊಂದು ಬಿಸಿ ಆದರೆ ಸಾಕು ತುಂಬ ಬಿಸಿ ಆಗಿಬಿಟ್ರೆ ಅದೊಂಥರ ಹುರಿದಾಗುತ್ತೆ ಮಸಾಲೆ ಐಟಮ್ಗಳೆಲ್ಲ ಸ್ವಲ್ಪ ಜಾಸ್ತಿ ಹುರಿದ್ರೆ ತೊಂದರೆ ಇಲ್ಲ ಬಟ್ ಕಾಳು ಬೇಳೆ ಈ ಥರ ಬೇಳೆ ತೊಗರಿಬೇಳೆ ಕಡಲೆಬೇಳೆ ಪುಟಾಣಿ ಇಂಥ ವಸ್ತುಗಳನ್ನೆಲ್ಲ ಜಾಸ್ತಿ ಹುರಿಯೋದಕ್ಕೆ ಬರೋದಿಲ್ಲ ಬಿಸಿ ಆರಿದ ತಕ್ಷಣ ಮತ್ತೊಂದು ಸಲ ಇದೇ ಮೆಥಡನ್ನ ಫಾಲೋ ಮಾಡಿ ಹುರ್ಕೊಂಡು ಮತ್ತೆ ಆರೋದಕ್ಕೆ ಬಿಡಿ ಈ ಥರ ಒಂದು ಎರಡು ಮೂರು ಸಲ ಮಾಡಬೇಕಾಗುತ್ತೆ ಅದಾದಮೇಲೆ ಕಂಪ್ಲೀಟಾಗಿ ಎಲ್ಲ ಮಾಯ್ಚರ್ ಹೋಗುತ್ತೆ ಅದಾದ ತಕ್ಷಣವೇ ನೀವು ಹೊರಗಡೆ ಹಿಡ್ದೇ ಇಮಿಡಿಯೇಟಾಗಿ ಒಂದು ಟೈಟಾಗಿರೋ ಡಬ್ಬದಲ್ಲಿ ಎತ್ತಿಟ್ಕೋಬೇಕು ನೋಡಿ ಇಲ್ಲಿ ಜೀರಿಗೆ ಬಿಸಿ ಆರಿದೆ ನಾನು ಮತ್ತೆ ಅದೇ ಮೆಥಡ್ ಯೂಸ್ ಮಾಡಿ ಇದನ್ನು ಬಿಸಿ ಮಾಡಿ ಆರಿಸ್ಕೊಳ್ತೀನಿ ಹೀಗೆ ಒಂದು ಎರಡು ಮೂರು ಸಲ ಮಾಡ್ಕೊಳ್ತೀನಿ ಆಮೇಲೆ ಇದನ್ನು ಎತ್ತಿಟ್ಕೊಳ್ತೀನಿ ನೀರಿನ ಅಂಶ ಎಲ್ಲ ತೆಗೆದಾದ್ಮೇಲೆ ಆಗಿ ಒಂದು ಡಬ್ಬದಲ್ಲಿ ಎತ್ತಿಟ್ಕೊಂಡು ಬಿಡಬೇಕು ಹೊರಗಡೆ ಇಟ್ಕೊಂಡ್ರೆ ಮತ್ತೆ ಮಾಯ್ಶ್ಚರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಏನೂ ಉಪಯೋಗ ಆಗೋಲ್ಲ ಹಾಗೆಯೇ ಒಣಮೆಣಸು ಕೂಡ ಅಷ್ಟೇ ನೀವು ಅಂಗಡಿಯಿಂದ ಮಳೆಗಾಲದಲ್ಲಿ ಒಣಮೆಣಸು ತಂದರೆ ಹೊರಗಡೆಯಿಂದ ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ ಬಟ್ ಒಳಗಡೆ ಫಂಗಸ್ ಥರ ಬಂದಿರುತ್ತೆ ಸೊ ನೋಡಿ ನಾನಿಲ್ಲಿ ಇಷ್ಟು ಒಣಮೆಣಸನ್ನು ತಂದು ತಂದು ಮಳೆಗಾಲಕ್ಕಾಗುವಷ್ಟು ತಂದು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಂದು ಎರಡು ಮೂರು ದಿನ ಒಣಗಿಸಿ ಕವರಲ್ಲಿ ಹಾಕಿ ಈ ಥರ ಟೈಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಡೈಲಿ ಯೂಸ್ಗೆ ಅಂತ ಸಪ್ರೇಟ್ ಬಾಕ್ಸಲ್ಲಿ ಈ ಥರ ಸ್ವಲ್ಪ ಇಟ್ಕೊಂಡಿರ್ತೀನಿ ನೋಡಿ ಮಾರ್ಕೆಟಲ್ಲಿ ಈ ಥರ ಕ್ಲಿಪ್ ಸಿಗುತ್ತೆ ಇದನ್ನು ನಾನು ಮಾರ್ಟಲ್ಲಿ ತೊಗೊಂಡಿರೋದು ಯಾವುದಾದ್ರೂ ಫುಡ್ ಐಟಮನ್ನು ಓಪನ್ ಮಾಡಿ ಆದಮೇಲೆ ಅದನ್ನು ಈ ಥರ ಸೆಕ್ಯೂರ್ ಮಾಡಿಡಿ ಈ ಕ್ಲಿಪ್ ಬೇಕು ಅಂತಲೂ ಇಲ್ಲ ಆರ್ಡಿನರಿ ಬಟ್ಟೆ ಒಣಗಿಸೋ ಕ್ಲಿಪ್ ಆದ್ರೂ ನಡೆಯುತ್ತೆ ನೋಡಿ ಈ ಥರ ಒಂದೆರಡು ಮೂರು ಸಲ ಈ ಥರ ಮಡಚಿ ಟೈಟಾಗಿ ಆಮೇಲೆ ಈ ಥರ ಒಂದು ಬಟ್ಟೆ ಒಣಗಿಸೋ ಕ್ಲಿಪ್ಪನ್ನು ಅದರ ಮೇಲೆ ಹಾಕಿ ಆಮೇಲೆ ಎತ್ತಿಟ್ಕೊಳ್ಳಿ ನಾನು ಯೂಶ್ವಲಿ ಈ ಥರನೂ ಮಾಡ್ತೀನಿ ಆ ಕ್ಲಿಪ್ಪನ್ನು ಯೂಸ್ ಮಾಡ್ತೀನಿ ಇದರಿಂದ ಯಾವ ಹಿಟ್ಟು ಕೂಡ ಹಾಳಾಗೋದಿಲ್ಲ ಫ್ರೀಝರ್ನಲ್ಲಿ ನಿಮಗೆ ಜಾಸ್ತಿ ಜಾಗ ಇದ್ದರೆ ಬೇಗ ಕೆಟ್ಟು ಹೋಗೋ ವಸ್ತುಗಳನ್ನು ಫ್ರೀಝರ್ನಲ್ಲಿ ಇಟ್ಕೊಳ್ಳಿ ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಫ್ರೀಝರ್ನಲ್ಲಿ ಇಟ್ಕೊಳ್ತಿದ್ದೀನಿ ನೋಡಿ ಈ ಥರ ಏರ್ಟೈಟ್ ಡಬ್ಬಗಳು ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ನಾನು ಡಿಮಾರ್ಟಲ್ಲೇ ತೊಗೊಂಡಿರೋದು ಈ ಥರ ಮುಚ್ಚಲ ಟೈಟ್ ಆಗಿರುವ ಡಬ್ಬಗಳನ್ನು ಕೂಡ ಯೂಸ್ ಮಾಡ್ತೀನಿ ನಾನು ಸೊ ಇವತ್ತಿಗೆ ಇಷ್ಟೇನೆ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೋಟಿವೇಶ್ನಲ್ ಕಮೆಂಟ್ಗಳನ್ನು ಮಾಡ್ತಾ ಇರಿ ಮತ್ತೆ ಸಿಗೋಣ ಥ್ಯಾಂಕ್ ಯು